ಯಾವುದೇ ವಿಷಯವನ್ನಾಗ್ಲಿ ನಾವು ನಂಬೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಬ್ಬರ ನಂಬಿಕೆಗೂ ಮತ್ತೊಬ್ಬರ ನಂಬಿಕೆಗೂ ಬಹಳಷ್ಟು ವ್ಯತ್ಯಾಸವಿರುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರ ನೋಟ ಒಂದೊಂದು ರೀತಿ ವಿಭಿನ್ನ, ವಿಶಿಷ್ಟ, ವಿನೂತನ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಚಿತ್ರವು ಒಂದ್ ರೀತಿ ಇದೇ ತರ ಕನ್ಫ್ಯೂಸಿಂಗ್ ಆಗಿದೆ. ಕನ್ಫ್ಯೂಸ್ ಆದ್ರೂ ಕನ್ಕ್ಲೂಷನ್ ಸಿಗುತ್ತೆ. ಹಾಗಾದ್ರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಚಿತ್ರದಲ್ಲಿ ಯಾವುದು ಲೆಕ್ಕಕ್ಕಿಲ್ಲ, ಯಾವುದು ಆಟಕ್ಕಿದೆ, ಬನ್ನಿ ನೋಡೋಣ. ಕರುನಾಡ ಪ್ರೇಕ್ಷಕರ ಮುಂದೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ನಂಬಿಕೆ ಪ್ಲಸ್ ಮನೋನಂಬಿಕೆ ನಡುವೆ ಎಲ್ಲವೂ ಕುಲ್ಲಂ ಕುಲ್ಲ. ಸೈಕಲಾಜಿಕಲ್ ಮರ್ಡರ್ ಮಿಸ್ಟ್ರಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಸಿನಿಮಾ ನೋಡಿದ ಪ್ರೇಕ್ಷಕ ಏನಂದ? ಹದಿನೈದು ವರ್ಷದ ಹಿಂದೆ ಅಮೃತ ನಿಲಯ ಅನ್ನೋ ಮನೆಯಲ್ಲಿ ಒಂದು ದುರ್ಘಟನೆ ನಡೆದಿರುತ್ತೆ. ಆ ಮನೆಗೆ ಹೊಸದಾಗಿ ಮದುವೆಯಾಗಿ ಒಂದು ಜೋಡಿ ಬಂದಿರುತ್ತೆ. ಕಹಿ ಘಟನೆಯ ನೆನಪಿನ ನೆರಳು ಆ ಮನೆಯ ಸುತ್ತ ಸದಾ ಸುತ್ತುತ್ತಾ ಇರುತ್ತೆ. ಆ ನೆರಳು ಹೊಸ ಜೋಡಿಯ ಮೇಲೆ ಬೀಳುತ್ತದೆ. ಆ ನೆರಳಿನ ಫ್ಲಾಶ್ ಬ್ಯಾಕ್ ಮತ್ತು ಪ್ರೆಸೆಂಟ್ ಸಿಚುವೇಶನ್ ಎರಡೂ ಬ್ಲೆಂಡ್ ಆಗುತ್ತಾ ಸಿನಿಮಾ ಕೊನೆ ತನಕ ಸಾಗುತ್ತೆ. ಸಿನಿಮಾ ಫಸ್ಟ್ ಹಾಫ್ನಲ್ಲಿ ಸಿಗುವ ಉತ್ತರ ಕ್ಲೈಮ್ಯಾಕ್ಸ್ ಹೊತ್ತಿಗೆ ಅದು ತಪ್ಪು ಎಂದು ಸಿನಿಮಾ ಸಾರಿ ಹೇಳುತ್ತೆ. ಒಂದು ಸೈಕಲಾಜಿಕಲ್ ಮರ್ಡರ್ ಸಸ್ಪೆನ್ಸ್ ಹಾರರ್ ಕಥಾನಕ ಥ್ರಿಲ್ ಆಗಿ ಎಂಡ್ ಆಗುತ್ತದೆ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಇದೊಂದು ಸೈಕಲಾಜಿಕಲ್ ಮರ್ಡರ್ ಮಿಸ್ಟ್ರಿ ಸಿನಿಮಾ. ಒಬ್ಬನ ಅನುಮಾನಾಸ್ಪದ ಮನೋವೇದನೆ, ಒಂದು ಕೊಲೆ, ದೆವ್ವ ಭೂತದ ಆಟ ಪ್ಲಸ್ ಕಾಟದ ಸಮ್ಮಿಶ್ರಣವನ್ನ ಮಲ್ಟಿಲೇಯರ್ ಸ್ಟೋರಿಯನ್ನಾಗಿಸಿ ಪ್ರೇಕ್ಷಕರ ಮುಂದೆ ತಂದಿದ್ದಾರೆ ನಿರ್ದೇಶಕರು. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಚಿತ್ರದಲ್ಲಿ ಲೆಕ್ಕಕ್ಕಿರುವ ಸಂಚಾರಿ ವಿಜಯ್, ಮಯೂರಿ, ದುನಿಯಾ ರಶ್ಮಿ, ಗೌತಮ್ ಇವರ ಜೊತೆಗೆ ಬೇಬಿ ಪ್ರಾಣ್ಯ, ಅಚ್ಯುತ್ ಕುಮಾರ್ ಹಾಗೂ ಶೋಭರಾಜ್ ಪ್ರಮುಖವಾಗಿ ನಿಲ್ಲುತ್ತಾರೆ. ಸಂಚಾರಿ ವಿಜಯ್, ಮಯೂರಿ ಹಾಗೂ ದುನಿಯಾ ರಶ್ಮಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಈ ಚಿತ್ರ ಹಾರರ್ ಟಚ್ ಇರೋ ಸಿನಿಮಾ ಆಗಿರೋದ್ರಿಂದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಹಳ ಮುಖ್ಯವಾಗುತ್ತೆ. ಈ ವಿಷಯದಲ್ಲಿ ನಾಬಿನ್ ಪೌಲ್ ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ. ಪರಮೇಶ್ ಸಿಎಂ ಕ್ಯಾಮರಾ ವರ್ಕ್ ಡ್ರೋನ್ ಶಾಟ್ಗಳಲ್ಲಿ ಎದ್ದು ಕಾಣುತ್ತದೆ. TV5 ರೇಟಿಂಗ್ 3 out of 5. ಇದೊಂದು ನೈಜ ಘಟನೆಯಾಧಾರಿತ ಚಿತ್ರ ಎಂದು ಹೇಳಿಕೊಂಡಿರುವ ಚಿತ್ರತಂಡ ಒಂದು ಸೂಕ್ಷ್ಮವಾದ ವಿಚಾರವನ್ನೇ ಎತ್ತಿಕೊಂಡಿದೆ. ಆದರೆ ಇನ್ನೊಂದಿಷ್ಟು ಸಣ್ಣ ಸಣ್ಣ ಮೈನರ್ ವರ್ಕ್ ಮಾಡಬೇಕಿತ್ತು. ಕತೆ ಹೇಳೋ ರೀತಿ ಕೊಂಚ ಸುಧಾರಿಸಬೇಕಿತ್ತು. ಹಾಸ್ಯದ ರಸಪಾಕ ಸಿನಿಮಾಕ್ಕೆ ಲೇಪಿಸಬೇಕಿತ್ತು. ಇವುಗಳನ್ನು ಹೊರತುಪಡಿಸಿ ನೋಡಿದರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಒಳ್ಳೆಯ ಪ್ರಯತ್ನ. ಎಂಟರ್ಟೈನ್ಮೆಂಟ್ ಬ್ಯೂರೋ, TV5. ದುಷ್ಟಶಕ್ತಿ ಮತ್ತು ದೈವ ಶಕ್ತಿಯ ಸಂಘರ್ಷದ ಸಾಕಷ್ಟು ಸಿನಿಮಾಗಳು ಈಗಾಗಲೇ ಸ್ಯಾಂಡಲ್ವುಡ್ನಲ್ಲಿ ಬಂದು ಹೋಗಿದೆ. ಇದೇ ಹಾದಿಯಲ್ಲಿ ಹೊಸಬರ ನವರಾತ್ರಿ ಸಿನಿಮಾ ಮೂಡಿ ಬಂದಿದ್ದು ಸಸ್ಪೆನ್ಸ್ ಥ್ರಿಲ್ಲರ್ ಕಥಾಹಂದರದ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಂಡಿದೆ. ಇಲ್ಲದೇ ಅದರ ಸ್ಪೆಷಲ್ ರಿಪೋರ್ಟ್. ಥಿಯೇಟರ್ಗಳಲ್ಲಿ ಶುರುವಾಯಿತು ನವರಾತ್ರಿ ವೈಭವ. ಹಾರರ್ ಥ್ರಿಲ್ಲರ್ ಚಿತ್ರಕ್ಕೆ ಫಸ್ಟ್ ಡೇ ಉತ್ತಮ ಪ್ರತಿಕ್ರಿಯೆ. ಲಕ್ಷ್ಮೀಕಾಂತ್ ಚನ್ನ ನಿರ್ದೇಶನದಲ್ಲಿ ಪದ್ಮಾವತಿ ಧಾರಾವಾಹಿ ಖ್ಯಾತಿಯ ತ್ರಿವಿಕ್ರಮ್ ಮತ್ತು ಒರಟ ಐ ಲವ್ ಯು ಹಾಗೂ ತ್ರಾಟಕ ಚಿತ್ರದ ಖ್ಯಾತಿಯ ನಟಿ ಅವಂತಿಕಾ ಹೃದಯ ನಟಿಸಿರೋ ಹಾರರ್ ಥ್ರಿಲ್ಲರ್ ನವರಾತ್ರಿ. ಕಾಫಿ ಸಿನಿಮಾ ಬ್ಯಾನರ್ ಅಡಿಯಲ್ಲಿ ಸಮನ್ಯಾ ರೆಡ್ಡಿ ಮತ್ತು ವಂಶಿ ಮೋಹನ್ ರೆಡ್ಡಿ ನಿರ್ಮಿಸಿರೋ ಈ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿ ಉತ್ತಮ ಪ್ರತಿಕ್ರಿಯೆ ಪಡ್ಕೊಂಡಿದೆ. ದೇವತೆ ನೆಲೆಸಿರುವ ಜಾಗದಲ್ಲಿ ಅಪಾರ್ಟ್ಮೆಂಟ್ ಕಟ್ಟಿದ್ರೆ ಏನೆಲ್ಲ ಸಮಸ್ಯೆಗಳು ಉದ್ಭವಿಸುತ್ತೆ ಅನ್ನೋದನ್ನ ನವರಾತ್ರಿ ಸಿನಿಮಾದಲ್ಲಿ ಹೇಳಲಾಗಿದೆ. ಒಂದಷ್ಟು ಬೋಲ್ಡ್ ಮತ್ತು ಹಾರರ್ ದೃಶ್ಯಗಳಿಂದ ಸಿನಿಮಾ ಕತೆ ಕುತೂಹಲಭರಿತವಾಗಿ ಸಾಗತ್ತೆ. ಸಾಂಗ್ಸ್, ಫೈಟ್ಸ್ ಏನೂ ಇಲ್ಲದೆ ಒಂದು ಕಾಮಿಡಿ ಮಿಕ್ಸ್ ಮಾಡಿ ಈ ಹಾರರ್ ಕಥೆಯನ್ನ ಹೆಣೆಯಲಾಗಿದೆ. ಈಗಾಗಲೇ ಕಿರುತೆರೆಯಿಂದ ಬೆಳ್ಳಿತೆರೆಗೆ ಬಂದು ಸಾಕಷ್ಟು ಜನ ಸಕ್ಸಸ್ ಕಂಡಿದ್ದು ತ್ರಿವಿಕ್ರಮ್ ಅದೇ ಹಾದಿಯಲ್ಲಿದ್ದಾರೆ. ಶಿವಮಂಜು, ಕಾರ್ತಿಕ್, ಪ್ರಣಯಮೂರ್ತಿ, ಲೋಕೇಶ್ ಸೇರಿದಂತೆ ಅನೇಕರು ಚಿತ್ರದ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಹಾರರ್ ಸಿನಿಮಾಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ತೆಲುಗಿನ ಛೋಟಾ ಭೀಮ್ ಹಾಗೂ ಮನು ಖ್ಯಾತಿಯ ನರೇಶ್ ಕುಮಾರನ್ ಸಂಗೀತ ನವರಾತ್ರಿ ಸಿನಿಮಾಗಿದೆ. ಒಟ್ಟಾರೆ ರಾಜ್ಯಾದ್ಯಂತ ತೆರೆ ಕಂಡಿರೋ ನವರಾತ್ರಿ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದ್ದು ಚಿತ್ರತಂಡಕ್ಕೆ ಖುಷಿ ತಂದಿದೆ. ಹಾರರ್ ಸಸ್ಪೆನ್ಸ್ ಸಿನಿಮಾ ಇಷ್ಟಪಡುವವರಿಗೆ ನವರಾತ್ರಿ ಸಿನಿಮಾ ಇಷ್ಟವಾಗೋದ್ರಲ್ಲಿ ಎರಡು ಮಾತಿಲ್ಲ. ಎಂಟರ್ಟೈನ್ಮೆಂಟ್ ಬ್ಯೂರೋ, TV5.